नमामि धन्वन्तरीम् आदिदेवं सुरासुरैर्वन्दितपादपद्मं लोके जरारुक्भयमृत्युनाशनं दातारमीशं विविदौषधीनाम्

ಧನ್ವಂತರಿ ದೇವರ ಮಂತ್ರವಿದು ಈ ಮಂತ್ರದ ಅರ್ಥವು ಹೀಗಿದೆ ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಎಂದರೆ ಆ ದೇವರಿಗೆ ಆದಿದೇವರಾದ ಧನ್ವಂತರಿಯೇ ನಿನಗಿದೋ ನನ್ನ ನಮಸ್ಕಾರಗಳು ಸುರಾಸುರ ಇರುವಂಧಿತ ಪಾದ ಪದ್ಮಂ ಎಂದರೆ ಸುರ ಹಾಗೂ ಅಸುರರಿಬ್ಬರಿಂದಲೂ ಪೂಜಿಸಲ್ಪಟ್ಟ ಧನ್ವಂತರಿ ದೇವನೇ ನಿನ್ನ ಪಾದ ಪದ್ಮಗಳಿಗೆ ನನ್ನ ನಮಸ್ಕಾರಗಳು ಲೋಕೇ ಜರ ರುಕ್ ಭಯ ಮೃತ್ಯುನಾಶನಂ ಎಂದರೆ ಲೋಕದಲ್ಲಿ ಜರ ಅಂದರೆ ವೃದ್ಧಾಪ್ಯ ರುಕ್ ಎಂದರೆ ನೋವು ಭಯ ಅಂದರೆ ಹೆದರಿಕೆ ಹಾಗೆ ಮೃತ್ಯು ಅಂದರೆ ಸಾವು ಇವೆಲ್ಲ ರೀತಿಯ ನೋವುಗಳನ್ನು ದುಃಖವನ್ನು ನಮ್ಮಿಂದ ದೂರ ಇಡಲು ಆಶೀರ್ವಾದವನ್ನು ನೀಡುವವನೇ ಧನ್ವಂತರಿ ದಾತಾ ರಮೇಶಂ ವಿವಿಧೌಷಧೀನಾಂ ಎಂದರೆ ಹಲವಾರು ರೀತಿಯ ಔಷಧಿಯನ್ನು ಅಮೃತ ಕಲಶದ ರೂಪದಲ್ಲಿ ಸಮುದ್ರ ಮಂಥನ ಆದಾಗ ಅಮೃತ ಕಲಶವನ್ನು ಹಿಡಿದು ನಮ್ಮೆದುರು ಬಂದಂತಹ ದೇವರೇ ಧನ್ವಂತರಿ ದೇವರು ಧನ್ವಂತರಿಂ ಸರ್ವ ರೋಗ ನಿವಾರಕಂ ಎಂದರೆ ಧನ್ವಂತರಿ ದೇವನೇ ನಿನ್ನಿಂದಾಗಿ ನಮ್ಮೆಲ್ಲ ರೋಗಗಳ ನಿವಾರಣೆ ಸಾಧ್ಯವಿದೆ ಆಯುರ್ವೇದ ಪ್ರವರ್ತಾರಂ ಒಂದೇ ಪಿಯೂಷಧಾರಿಣಂ ಎಂದರೆ ಆಯುರ್ವೇದದಂತಹ ಅತ್ಯಮೂಲ್ಯ ಜ್ಞಾನವನ್ನು ಈ ಭೂಮಿಗೆ ತಂದಂತಹ ಧನ್ವಂತರಿ ದೇವರಿಗೆ ಹಾಗೆ ಅಮೃತ ಕಲಶವನ್ನು ಹಿಡಿದು ಬಂದಂತಹ ವಿಷ್ಣು ಸ್ವರೂಪಿಯಾದಂತಹ ಧನ್ವಂತರಿ ದೇವರಿಗೆ ನಮ್ಮ ನಮನಗಳು ಎಂದು ಈ ಶ್ಲೋಕ ಹೇಳುತ್ತದೆ ಈ ಶ್ಲೋಕವನ್ನು ಪ್ರತಿದಿನ ನಾವು ಹೇಳುವುದರಿಂದಾಗಿ ನಮ್ಮೆಲ್ಲರ ಆರೋಗ್ಯವು ವೃದ್ಧಿಯಾಗುತ್ತದೆ ನೆಮ್ಮದಿ ಸಿಗುತ್ತದೆ